ಜಿಲ್ಲೆಗೆ ಮುಜರಾಯಿ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿದ್ದು ಸುಮಾರು ಒಂದು 28 ಕೋಟಿ 77 ಲಕ್ಷ ಇದೆ ಆದರೆ ವಿಶೇಷವಾಗಿ ಜೇವರ್ಗಿ ಮತಕ್ಷೇತ್ರ ಜೇವರ್ಗಿ ತಾಲ್ಲೂಕು ಹಾಗೂ ಎಡ್ರಾಮಿ ತಾಲ್ಲೂಕು ಈ ಎರಡು ತಾಲ್ಲೂಕುಗಳಿಗೆ ಮುಜರಾಯಿ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿಲ್ಲ ನಾನು ಮಾನ್ಯ ಮಂತ್ರಿಗಳಲ್ಲಿ ಸುಮಾರು ಸಾತಿ ನಾನು ವಿನಂತಿ ಮಾಡಿದ್ದೇನೆ ತಾವು ಹಣ ಬಿಡುಗಡೆ ಮಾಡಬೇಕು ಕನಿಷ್ಠ 5 ಕೋಟಿ ಆದರೆ ಹಣ ಬಿಡುಗಡೆ ಮಾಡಬೇಕಂತ ನಾನು ಕೇಳಿದ್ದೇನೆ ಆದರೆ ಯುವಕ ತಂಕ ಯಾವುದೇ ಒಂದು ರೀತಿಯಿಂದ ಒಂದು ಸಹಾಯ ಮತ್ತು ಸಹಕಾರ ಅವರ ಕಡೆಯಿಂದ ಬಂದಿಲ್ಲ ಇದು ಸುಮಾರು ಒಂದು 28 ಕೋಟಿಯಲ್ಲಿ ಯಾಕಂದ್ರೆ ಇಡಿ ಕಲಬುರಗಿ ಜಿಲ್ಲೆಯಲ್ಲಿ ಇರತಕ್ಕಂತ ಬಂಬತ್ ಕ್ಷೇತ್ರದಲ್ಲಿ ತಾವು ನೋಡಬೇಕಂದ್ರೆ ಕನಿಷ್ಠ ಒಂದು 4-5 ಕೋಟಿ ಆದರೆ ನಾನು ಕೊಡಬೇಕಾಗಿತ್ತು ಆದರೂ ನನ್ನ ಮತ ಕ್ಷೇತ್ರಕ್ಕೆ ಬಹುಶಃ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದೀನಿ ಅಂತ ಕೊಟ್ಟಿಲ್ಲ ಅಂತ ನನಗೆ ಅನಿಸ್ತದೆ ನಾನು ಇದು ಮಾನ್ಯ ಮಂತ್ರಿಗಳಿಗೆ ಕೇಳಿದಂತನೂ ಕೂಡ ಇಲ್ಲ ನಾನು ಈ ಬಾರಿ ಕೊಟ್ಟಿಲ್ಲ ಈ ಬಾರಿ ಖಂಡಿತವಾಗಿ ನಾನು ಕೊಟ್ಟೇ ಕೊಡ್ತೀನಿ ಅಂತ ಒಂದು ಆಶ್ವಾಸವನ್ನು ಕೂಡ ನಾನು ಕೊಟ್ಟಿದ್ದಾರೆ ಆದರೆ ಇವತ್ತು ತನಕ ಯಾವುದೂ ಒಂದು ಅನುದಾನ ಬಂದಿಲ್ಲ ಓಕೆ ಕೇಳೋಣ ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ ಮುಜರಾಯಿ ಇಲಾಖೆಯಲ್ಲಿ ಒಟ್ಟು ಅವರು ಕೇಳಿರುವಂತಹ 22-23ನೇ ಸಾಲಿನಲ್ಲಿ 483 ಕೋಟಿ ರೂಪಾಯಿ 0.5 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀರಿ ಅದರಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಸೇರಿದಂತೆ 28.77 ಕೋಟಿ ರೂಪಾಯಿ ಹಣವನ್ನ ನಾವು ದುರಸ್ತಿ ಜೀರ್ಣೋದ್ದಾರ ಆರಾಧನಾ ಯೋಜನೆ ಪರಿಶಿಷ್ಟ ಜಾತಿ ಉಪಜಾತಿ ಗಿರಿಜನ ಉಪಯೋಜನೆ ಈ ತರದ ಎಲ್ಲದಕ್ಕೂ ಕೂಡ 28.77 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀರಿ ಈಗ ನಮ್ಮ ಅಧಿಕಾರಿಗಳು ಒಟ್ಟು 400 ಲಕ್ಷ ಹಣವನ್ನು ಸಹ ಬಿಡುಗಡೆ ಮಾಡಿದ್ದೀರಿ ಈಗಾಗಲೇ ಬಿಡುಗಡೆ ಮಾಡಿದ್ದೀರಿ ಪರ್ಟಿಕ್ಯುಲರ್ ಆಗಿ ಅವರಿಗೆ ಯಾವುದು ದೇವಸ್ಥಾನಗಳು ಡೀಟೇಲ್ಸ್ ಅನ್ನು ಕೊಟ್ಟರೆ ನಾನು ಸಚಿವರ ಹತ್ರ ಮಾತಾಡಿ ಅದಕ್ಕೆ ಅನುದಾನ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೀನಿ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಪ್ರತಿ ಒಂದು ಕ್ಷೇತ್ರಕ್ಕೆ 25 ಕೋಟಿ ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ 55-60 ಕೋಟಿ ಕೊಟ್ಟಿದ್ರು ನನಗೆ ಸರ್ಕಾರ ಕಡೆಯಿಂದ ಮುಜರಾಯಿ ಇಲಾಖೆಯಿಂದ ಏನು ಹಣ ಬಂದಿರಲಿಲ್ಲ ಅಂತ ನನ್ ಕೊಟ್ಟಿರುವಂತಹ 25 ಕೋಟಿ ಆ 25 ಕೋಟಿ ನಾನು ರಸ್ತೆಗಳಿಗೆ ಬ್ರಿಡ್ಜ್ ವಾಟರ್ ಸಪ್ಲೈಗೆ ಬಳಸಿಕೊಳ್ಬೇಕಾಗಿತ್ತು ಆದರೆ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಒತ್ತಡ ಇರುವ ಕಾರಣದಿಂದ ಆ ಒಂದು 25 ಕೋಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಒಂದು ವಿವೇಚನಾ ಕೋಟೆಯಲ್ಲಿ 4 ಕೋಟಿ ನಾನು ಬಳಸಿಕೊಂಡಿದ್ದೀನಿ ಯಾಕಂದ್ರೆ ನನಗೆ ಇಲಾಖೆಯಿಂದ ದುಡ್ಡು ಬಂದಿದ್ರೆ ಅದು ನಾನು ಬೇರೆ ರಸ್ತೆಗೆ ನಾನು ಉಪಯೋಗಿಸ್ತಾ ಇದ್ದೆ ಓಕೆ ಬಳಸ್ಕೊಳ್ತಾ ಇದ್ದೆ ಈಗ ರಸ್ತೆ ಕೇಳಿ ಬೇರೆ ಈಗ ರಸ್ತೆಗೂ ಕೇಳಿದ್ದೀನಿ ಆಯ್ತು ರಸ್ತೆಗೂ ದುಡ್ಡು ಬಂದಿಲ್ಲ ಈಗ ಮಾನ್ಯ ಮಂತ್ರಿಗಳು ಏನ್ ಹೇಳಿದ್ದಾರೆ ಅಂದ್ರೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಆಶ್ವಾಸನೆ ಕೊಡಬೇಕು ನಂಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ನಾವು ಕೇಳಬೇಕಂತ ಕೇಳ್ಕೊಳ್ತೇನೆ ಹೇಳಿದ್ರಲ್ಲ ಅವರು ಹೇಳಿದ್ರು ಅಧ್ಯಕ್ಷರ ತಾವೇ ಉತ್ತರ ಹೇಳಿದ್ದೀರಾ ಅವರು ನಮಗೆ ರೋಡ್ ಕೊಟ್ಟಂತ ಅನುದಾನವನ್ನ ದೇವಸ್ಥಾನಕ್ಕೆ ಕೊಟ್ಕೊಂಡ್ಬಿಟ್ಟಿದ್ದಾರೆ ಸೊ ಈಗ ರೋಡ್ಗೋಸ್ಕರ ಕೇಳಲಿ ಅವರು ಅದಕ್ಕೆ ಓಕೆ ಸ್ಪೆಷಲ್ ಕೋಟಾದಲ್ಲಿ ಏನ್ ಬಂದಿತ್ತಲ್ಲ ತಾವು ಅನುದಾನ ನೀವೇ ಆಯ್ತು ಗೊತ್ತಾಯ್ತು ಅವ್ರ ಸಚಿವರ ಜೊತೆ ಮಾತಾಡ್ತೀವಿ ಅಂತ ಹೇಳಿ ಅದನ್ನ ಇನ್ನಷ್ಟು ಪರ್ಟಿಕ್ಯುಲರ್ ದೇವಸ್ಥಾನಗಳ ಬಗ್ಗೆ ಕೊಟ್ರೆ ನಾನು ಸಚಿವರ ಹತ್ರ ಮಾತಾಡ್ತೀನಿ